ಕರ್ಗೆಜಿ ಸಾಹೇಬರು ಆಗಮಿಸಿದ್ದಾರೆ. ನಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ಸೋನಿಯಾ ಗಾಂಧೀಜಿ ಅವರಿಗೆ, ರಾಹುಲ್ ಗಾಂಧೀಜಿ ಅವರಿಗೆ, ಪ್ರಿಯಾಂಕಾ ಗಾಂಧೀಜಿ ಅವರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ಸತೀಶ್ ಅಣ್ಣ ಕುಲಕರ್ಣಿ ಅವರು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತ ಎಲ್ಲ ಗಣ್ಯಮಾನ್ಯರನ್ನ ಸ್ವಾಗತವನ್ನು ಕೋರ್ಬೇಕಂತ ಅವರನ್ನು ಕೇಳ್ಕೊಳ್ತಾ ಇದ್ದೀನಿ. ಗಿಂಬಲ್ ಒಂದು ಯಾದೆಯನ್ನ ನಾವು ತಗೊಂಡು ಅವ್ರ ಕಡೆ ತಗೊಂಡು ಹೋದ್ವಿ. ಅವಾಗ ಶಿವಣ್ಣ ಅವ್ರು ಇದ್ರು, ಅವ್ರಂದ್ರು ನಾವು ಯಾದೆ ತಯಾರು ಮಾಡಕತ್ತೀವಿ, ನೀವು ಯಾದೆ ತಯಾರು ಮಾಡಿ ತಂದಿದ್ರಿ, ಅವೆರಡೂ ಯಾದೆ ತಯಾರು ಮಾಡಿ ನಾವು ಅವಾಗ ಕೇಂದ್ರ ಸಚಿವರಾದ ನಿತೀಶ್ ಗಡ್ಕರಿ ಕಡೆ ಕಳಿಸ್ಕೊಟ್ಟ ಅವಾಗ 47 ಕೋಟಿ ರೂಪಾಯಿ ಮಂಜೂರು ಮಾಡಿ ಕೊಟ್ಟದ್ದು ಯಾರಪ್ಪ ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಮಲ್ಲಿಕಾರ್ಜುನ ಖರ್ಗೆ ಅವರ ಪ್ರಯತ್ನದಿಂದ ಇಷ್ಟೆಲ್ಲ ಅಭಿವೃದ್ಧಿ ಕೆಲಸ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತ ನಮಗೆ ಒಂದು ಹೆಮ್ಮೆಯ ವಿಷಯ, ಒಬ್ರು ಎಐಸಿಸಿಯ ಅಧ್ಯಕ್ಷರು ಇವತ್ತು ಸದಲಗಾ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರಲ್ಲ, ನಾವ್ ಎಷ್ಟು ಪುಣ್ಯ ಮಾಡಿದ್ದೇವೆ ಅಂತೇಳಿ ನಾವೆಲ್ಲರೂ ಇವತ್ತು ವಿಚಾರ ಮಾಡಬೇಕು. ಅವ್ರು 224 ಕ್ಷೇತ್ರ ಇದ್ದು ಆದ್ರ ನಮಗ ಒಂದ ಒಂದ ಮಾತಿನಿಂದ ಅವ್ರು ಹೇಳಿದ್ರು ಇಲ್ಲ ಚಿಕ್ಕೋಡಿಗೆ ನಾನು ಪ್ರಚಾರಾರ್ಥವಾಗಿ ನಾವು ಬರ್ತೇನೆ ಅಂತ ಹೇಳಿದ್ರು. ಆ ಒಂದು ದೃಷ್ಟಿಯಿಂದ ಇವತ್ತು ಇವತ್ತು ಪ್ರಚಾರಾರ್ಥವಾಗಿ ಇವತ್ತು ಬಂದಿದ್ದಾರೆ. ಇವತ್ತ ನಮ್ಮ ನಿಮ್ಮೆಲ್ಲರ ಕರ್ತವ್ಯ, ಇವತ್ತ ಗಣೇಶ್ ಹುಕ್ಕೇರಿ ಅವ್ರನ್ನ ಪ್ರಚಂಡ ಬಹುಮತದಿಂದ ಆರ್ಸ್ ಕೊಡ್ಬೇಕಂತ ನಿಮ್ಮಲ್ಲಿ ಕರೆದ್ರಿಂದ ವಿನಂತಿ ಮಾಡ್ಕೊಟ್ಟಿನಿ ನಾನು. ಇವತ್ತು ಖರ್ಗೆ ಅವರು ನಮ್ಮ ಹಿರಿಯರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ ಅಂದ್ರೆ ಇದನ್ನ ಗೆಲುವು ಸಾಧಿಸಿ ಕೊಡ್ಬೇಕಂತ ನಿಮ್ಮಲ್ಲಿ ಕರೆದ್ರಿಂದ ಕೇಳ್ಕೊತಾ ಇದ್ದೀನಿ. ಎಲ್ಲರೂ ಗೆಲುವು ಸಾಧಿಸಿ ಕೊಡ್ತೀರಲ್ಲ, ಎಲ್ಲರೂ ಗೆಲುವು ಮಾಡಿ ಗಣೇಶ್ ಹುಕ್ಕೇರಿನ ಎಲ್ಲರೂ ಕೈ ಮೇಲೆ ಮಾಡ್ರಿ. ಎಷ್ಟು ಮತ ಸಾಹೇಬರು ಕೇಳಿದ್ರು, ಬಂದು ಕೂಡಲೇ ಕೇಳಿದ್ರು ಗಣೇಶ್ ಹುಕ್ಕೇರಿ ಆಚೆ ಬರ್ತಾನೆ. ನಾವೇನೆ ಪಕ್ಷದ ಅಭ್ಯರ್ಥಿ ಆಕೆ ಆಕೆ ಆಗ್ತಾನೋ ಅದ್ರಾಗ ಏನು ಎರಡನೇ ಮಾತೇ ಇಲ್ಲ. ಸುಮಾರು 1994 ನಾವು ವಿಧಾನಸಭೆ ಸದಸ್ಯರಾಗಿ ಈ ಕ್ಷೇತ್ರವನ್ನ ನಾವು ಪ್ರತಿನಿಧಿಸ್ತಾ ಇದ್ದೀವಿ. ಒಮ್ಮೆ ಕೂಡ 1994 2013 ವರೆಗೆ ಸದಲಗಾ ಕ್ಷೇತ್ರದ ನಾವು ಬೇರೆಯವರಿಗೆ ನಾವು ಬಿಟ್ಕೊಟ್ಟಿಲ್ಲ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನೇ ಇಲ್ಲಿ ಆಯ್ಕೆಯಾಗಿ ಬಂದಿದ್ರು, ಜಿಲ್ಲಾ ಪಂಚಾಯತಿ ಸದಸ್ಯರು ಇಲ್ಲಿ ಆಯ್ಕೆಯಾಗಿ ಬಂದಿದ್ರು, ಮತ್ತು ತಾಲೂಕಾ ಸಮಿತಿ ಸದಸ್ಯರಾಗಿ ಬಂದರು. ಎಲ್ಲಾ ಗ್ರಾಮ ಪಂಚಾಯತ್ಗಳು ಕಾಂಗ್ರೆಸ್ ಪರವಾಗಿ ಇದ್ದಾರೆ. ಆ ದೃಷ್ಟಿಯಿಂದ ನಾನು ಹೆಚ್ಚಿಗೆ ಮಾತಾಡಿದ ಮತ್ತೊಮ್ಮೆ ನಿಮ್ಮಲ್ಲಿ ಕಡೆ ವಿನಂತಿ ಮಾಡ್ಕೊತೀನಿ. ಜನಸಾಗರ ಹರಿದು ಬರ್ತಾ ಇದೆ. ವಿಶೇಷವಾಗಿ ಇವತ್ತ ತಾಯಂದರು ಅಕ್ಕಂದ್ರೆ ಅಕ್ಕಂದಿಯರು ನಮ್ಮ ನಾಯಕರಾದ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದು ವಿಚಾರವನ್ನ ತಾವೆಲ್ಲರೂ ಕೇಳಿಕೆ ಬಂದಿದ್ದೀರಿ. ಸಾಕಷ್ಟು ವೇದಿಕೆ ಮೇಲೆ ಮಹಾನುಭಾವರು ಅದಾರು. ಅವರೆಲ್ಲರೂ ಗಣೇಶ್ ಅವರು ಈ ಸದಲಗಾ ಕ್ಷೇತ್ರದ ಅಭ್ಯರ್ಥಿಯನ್ನ ಆಯ್ಕೆ ಮಾಡ್ತಾರೆ ಅಂತೇಳಿ ನನಗೆ ನೂರು ನನಗೆ ವಿಶ್ವಾಸ ಐತಿ. ಆದಿಕ್ಕಿಂದ
ಇನ್ನು ಸಾಕಷ್ಟು ವಿಚಾರಗಳನ್ನ ಹೇಳಬೇಕಂದ್ರ ಸಮಯದ ಅಭಾವದಿಂದ ನಮ್ಮ ಹಿರಿಯ ನಾಯಕರಿಗೆ ಅವಕಾಶ ಮಾಡಿಕೊಟ್ಟು ಒಂದು ಎರಡು ಮಾತುಗಳನ್ನ ಮುಗಿಸ್ತಿದ್ದೇನೆ. ಜೈ ಹಿಂದ್ ಜೈ ಕರ್ನಾಟಕ. ಮಲ್ಲಿಕಾರ್ಜುನ್ ಖಾರ್ಗೆ ಅವರ ಏನು ಒಂದು ವಿಚಾರವನ್ನ ತಾವು ಸೇರಿಕೆ ಜನಸಾಗರ ಇವತ್ತೇನು ಸೇರಿದಿರಿ, ಅದರ ಸಲುವಾಗಿ ನಾನು ಕಳಕಳಿಯಿಂದ ಮಲ್ಲಿಕಾರ್ಜುನ್ ಖರ್ಗೆಯವರಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೋತೀನಿ, ತಮ್ಮ ವಿಚಾರವನ್ನು ವ್ಯಕ್ತ ಮಾಡಬೇಕಂತ ಎಲ್ಲರ ಪರವಾಗಿ ಅವರಲ್ಲಿ ನಾನು ಮನವಿ ಮಾಡ್ಕೋತಾ ಇದ್ದೀನಿ.